ಸ್ವಲ್ಪ ನಾವು ಕ್ಯಾಂಡಿಡೇಟ್ ಆಗಿದ್ದೀವಿ, ನಮ್ಮ ಹತ್ರ ಸರ್ಪ್ಲಸ್ ಓಟು 25 ಓಟಿದ್ದಾವೆ, ಗೊತ್ತಾಯ್ತಾ? ಅದಲ್ಲದೆ ಸೆಕೆಂಡ್ ಓಟು ಹಾಕುತ್ತೀವಿ. ಕೆಲವರು ಆತ್ಮಸಾಕ್ಷಿಗೆ ಅನುಗುಣವಾಗಿ ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಓಟ್ ಹಾಕ್ತಾರೆ ನಮಗೆ, ಅದರಿಂದ ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗಿದೆ. ನಂಬರ್ 1 ಕೇಳಪ್ಪ ಇಲ್ಲಿ. ನಂಬರ್ 2, ಜೆ ಡಿ ಎಸ್ನಲ್ಲಿ ಇರೋರು, ಈಗ ನಾವು ಮುಸ್ಲಿಂ ಮೈನಾರಿಟಿ ಕ್ಯಾಂಡಿಡೇಟ್ ಆಗಿದ್ದೀವಿ ಅಲ್ವಾ, ಮೈನಾರಿಟಿ ಕ್ಯಾಂಡಿಡೇಟ್ ಹಾಕಿರೋದ್ರಿಂದ ಅವರು ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇಷ್ಟೇ ಅಂತ ಹೇಳಕ್ಕಾಗಲ್ಲ, ಎಷ್ಟಾದ್ರು ಬರ್ಬೋದು. ನಮ್ಗೆ ರಿಕ್ವೈರಿ ಎಷ್ಟಿದೆ ಅಷ್ಟು ಬರ್ತವೆ. ಜೆ ಡಿ ಎಸ್ ನಿಂದ ಬರ್ತವೆ, ಬಿ ಜೆ ಪಿ ಇಂದ ಬರ್ತವೆ. ಯಾರು ಈಗ ಅವರು ಪಾಪ ವಾಪಸ್ ತಕೊಂಡು ನಮಗೆ ಸಪೋರ್ಟ್ ಮಾಡಲಿ, ಬಿ ಜೆ ಪಿ ಬರಬಾರ್ದು ಅನ್ನತ್ತಾನೆ ಅವ್ರ ಉದ್ದೇಶ. ಅವ್ರು ವಾಪಸ್ ತಕೊಳ್ಳಿ. ದೇವೇಗೌಡರು ರಾಜ್ಯಸಭೆಗೆ ನಿಂತಿದ್ದಾಗ ನಾವು ಕ್ಯಾಂಡಿಡೇಟ್ ಹಾಕುವ ಹಾಕಿದ್ವೇನ್ರಿ? ನಾವು ಹಾಕಲಿಲ್ಲ, ಯಾಕಂದರೆ ದೇವೇಗೌಡರು ಗೆದ್ದು ಬರಲಿ, ಬಿ ಜೆ ಪಿ ಗೆಲ್ಲಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಾಕಿದ್ರು. ಕುಮಾರಸ್ವಾಮಿ 37 ಓಟಿದ್ದು ಎಮ್ ಎಲ್ ಎಗಳಿದ್ರು ನಾವು ಸಪೋರ್ಟ್ ಮಾಡಲಿಲ್ಲ ಅವರಿಗೆ, 80 ಇದ್ದ ಕಡೆ ಸಪೋರ್ಟ್ ಮಾಡಲಿಲ್ಲ. ಯಾಕಂತಂದರೆ ಬಿ ಜೆ ಪಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಬಹುದು. ದೇವೇಗೌಡ ಪ್ರೈಮ್ ಮಿನಿಸ್ಟರ್ ಆದಾಗ ಕಾಂಗ್ರೆಸ್ ಸಪೋರ್ಟ್ ಮಾಡದೆ ಹೋದರೆ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಯ್ತಿದ್ರ? ಈಗ ಅವ್ರು ಮಾಡಲಿ ನಮಗೆ, ಯಾಕೆ ಅವರೇ ಯಾಕೆ ಎಮ್ ಎಲ್ ಎ ಆಗಬೇಕು, ಎಮ್ ಎಲ್ ಸಿ ರಾಜ್ಯಸಭಾ ಆಗಬೇಕು? ವೈನಾಟ್ ಜೆ ಡಿ ಕಾಂಗ್ರೆಸ್, ಕಾಂಗ್ರೆಸ್ ಸಪೋರ್ಟ್ ಮಾಡಲಿ. ಪಾಪ ಬಿ ಜೆ ಪಿ ಬರಬಾರ್ದು ಅಂತ ಅವ್ರದ್ದು ಅಭಿಪ್ರಾಯ ಇದೆ. ಅವರು ಅವ್ರ ಕ್ಯಾಂಡಿಡೇಟ್ನ ವಿಡ್ರಾ ಮಾಡಿಸಿ ಅಥವಾ ರಿಟೈರ್ ಮಾಡಿಸಿ, ಈಗ ರಿಟೈರ್ ಮಾಡಬೇಕು, ಈಗ ರಿಟೈರ್ ಮಾಡಿಸಿ ನಮಗೆ ಬೆಂಬಲ ಕೊಡಲಿ. ಜಾತ್ಯತೀತ ಪಕ್ಷ ನಮ್ಮದು, ಕೊಡಲಿ. ಇಬ್ರಾಹಿಂ ಬಗ್ಗೆ ಉತ್ತರ ಕೊಡದೇ ಇರೋದೇ ಒಳ್ಳೆಯದು, ಯಾಕಂದರೆ ಎಡಿ ಏನು ಬಾಯಿಗೆ ಬೇಕು ಅದಕ್ಕೆ ಮಾತಾಡ್ತೇನೆ. ಇಬ್ರಾಹಿಂಗೆ ಮಾನ ಮರ್ಯಾದೆ ಏನಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಎಮ್ ಎಲ್ ಸಿ ಮಾಡ್ತೀವಿ ಅಂತ ಕರ್ಕೋದು ಮಾಡಲಿಲ್ಲ. ಈಗ ಅವರು ಮಾಡಿದ್ರ ಅದು ಒಂಥರ ಅಧ್ಯಕ್ಷ ಆಗಿದ್ದಾನಲ್ಲ, ಕ್ಯಾಪ್ಟಿವ್ ಪ್ರೆಸಿಡೆಂಟ್ ಇದ್ದಾಗಿ ಅದು ಕೂತ್ಕೊಂಡ್ರು ಕೂತ್ಕೋಬೇಕು, ನಿಂತ್ಕೋದು ನಿಂತ್ಕೋಬೇಕು ಅಲ್ಲಿ. ಇಲ್ಲಿವರೆಗೆ ಏನು ಹೇಳ್ತಿದ್ರು, ಇಲ್ಲಿವರೆಗೆ ಏನು ಹೇಳ್ತಿದ್ರಪ್ಪ, ಸಿದ್ದರಾಮಯ್ಯನವರು ಎಮ್ ಎಲ್ ಎಗಳು ಕಳಿಸ್ಬಿಟ್ರು ಅಲ್ಲಿಗೆ, ಅದಕ್ಕೆ ನಮ್ಮ ಸರ್ಕಾರ ಬಿದ್ದೋಯ್ತು ಅಂತ ಹೇಳ್ತಿದ್ರು. ಈಗ ಹೇಳ್ತಾರೆ ನಾನು ಬಿದ್ದೋಗ್ಲಿ ಅಂತಲೇ ಅಲ್ಲಿಗೆ ಹೋದೆ ಅಮೆರಿಕ, ಫಾರಿನ್ ಹೋದೆ ಅಂತ. ಏನಂತ ಹೇಳೋದು ಇದಕ್ಕೆ, ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಹೇಳಿದವರು ನನಗೆ ಗೊತ್ತಿಲ್ಲಪ್ಪ. ಅದು ಹೇಳಿದ್ರು ಅವತ್ತು ಆಯ್ತು, ಈಗ ಟಾರ್ಚರ್ ಆಯಿತು ಅಂತ ಹೇಳ್ತಾರೆ. ಸರ್ಕಾರ ಬಿದ್ದೋದ ದಿನ ಹೇಳಿದ್ರ ಹಂಗಂತ ಹೇಳಿದ್ರೇನ್ರಿ? ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿದ್ದಾರೆ, ಯಾಕೆ ಸರ್ಕಾರ ಬಿದ್ದೋಯ್ತು, ಕಾರಣ ಏನು ಅಂತ ಉತ್ತರ ಕೊಟ್ಟಿದ್ದಾರೆ. ಇದು ಸರ್ಕಾರ ಬಿದ್ದೋದ್ಮೇಲೆ ಭಾಷಣ ಮಾಡಿದ್ದಾರೆ, ಹಾಗೇನಿಲ್ಲ ಹೇಳಿದ್ದಾರೆ. ಈ ಥರ ಹೇಳಿದಾರೇನಪ್ಪ ಮತ್ತೆ ಇದು ಈಗ ಹೇಳಿದ್ರೆ ನಂಬ್ಕೋಬೇಕಾ? ಆಗ ಹೇಳೋದು ಸತ್ಯ ತಾನೇ? ಅಸೆಂಬ್ಲಿನಲ್ಲಿ ಹೇಳೋದು ಸತ್ಯನೋ ಸುಳ್ಳೋ? ಹಾಂ, ನೀವು ಆಗ ತೆಗೆದು ನೋಡಿ, ರೆಕಾರ್ಡ್ ತೆಗೆದು ನೋಡಿ, ಅಲ್ಲಿ ಹೇಳೋ ಎಲ್ಲರೂ ಹೇಳಿದಾರೆ ನನಗೆ ಟಾರ್ಚರ್ ಇತ್ತು, ಅದಕ್ಕೋಸ್ಕರ ಅಮೆರಿಕಾ ಕೊಟ್ಟೋದೆ ಸರ್ಕಾರ ಬೀಳ್ಸೋಕ್ಕೋಸ್ಕರ ಅಂತ ಹೇಳಿದಾರ? ನೀವು ಕೇಳಿಯಪ್ಪ ಅವ್ರಿಗೆ ಪ್ರಶ್ನೆ, ನಂದಲ್ಲ ಇದು. ನೋಡು ಪುನಃ ಪ್ರತಿ ಬಾರಿ ಜೆ ಡಿ ಎಸ್ ಇಂಥ ಸಂದರ್ಭದಲ್ಲಿ ಪರಿಷತ್ ಆಗಿರ್ಬೋದು, ರಾಜ್ಯಸಭಾ ಚುನಾವಣೆ ಆಗಿರ್ಬೋದು, ದಲಿತ ಮತ್ತೆ ಖರ್ಗೆ ಕಾರ್ಡ್ ಪ್ಲೇ ಮಾಡ್ತಾರೆ. ನೋಡಪ್ಪ, ದಲಿತರ ಬಗ್ಗೆ ನಮ್ಗೆ ಹೇಳ್ಕೊಡ್ಬೇಕಾಗತ್ತೆ ಇಲ್ಲ. ಕಾಂಗ್ರೆಸ್ ಪಕ್ಷ ದಲಿತರ ಬಗ್ಗೆ ಬದ್ಧತೆ ಇರತಕ್ಕಂಥ ಪಕ್ಷ, ಗೊತ್ತಾಯ್ತಾ? ಕಾನ್ಸ್ಟಿಟ್ಯೂಷನ್ಗೆ ಬದ್ಧತೆ ಇರತಕ್ಕಂಥ ಪಕ್ಷ. ನಮ್ಮ ಕಾಲದಲ್ಲೇ ದಲಿತರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲು ಇಟ್ಕೊಡ್ಬೇಕು, ಹಣ ಖರ್ಚು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನಾವು, ಕಾನೂನು ತಂದದ್ದು ನಾವು, ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ ತಂದದ್ದು ನಾವು, ರಿಸರ್ವೇಷನ್ ಇನ್ ಪ್ರಮೋಷನ್ನಲ್ಲಿ ಅದನ್ನು ಉಳಿಸಿದವರು ನಾವು. ನಮಗೇನು ಹೇಳ್ಕೊಡ್ಬೇಕೆಂದ್ರೆ ಇವರೆಲ್ಲ ಪಾಠಪ್ಪ, ನಾನು ಈಗಲೂ ಕೂಡ ಒಣಗಿಣೆ ಅಂತ ಹೇಳಕ್ಕೆ ಹೋಗಲ್ಲ, ಈಗಲೂ ನಾನು ಅನ್ಕೊಂಡಿದ್ದೀನಿ ಅವರು ಜೆ
JDS navru, ಇದು ಕೋಮುವಾದಿ ಗೆಲ್ಬಾರದು ಅಂತ ಇರೋದರಿಂದ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡೆ ಅವರು ಕೆಲವು ಸೆಂಟೆನ್ಸ್ ಗಳನ್ನು ತಗದ ಕೊಟ್ಟಿದ್ರಿ ಅವರ ಬಗ್ಗೆ ಸಂವಿಧಾನ ಶಿಲ್ಪಿ ಅಂತ ತಗದ ಕೊಟ್ಟಿದ್ರಿ ಅವರು ಸಂವಿಧಾನ ಶಿಲ್ಪಿನೋ ಅಲ್ವೋ ಇಲ್ಲ ಅಂತ ಹೇಳಿ ಬಸವಣ್ಣವರದು ಮಾಡಿದ್ದಾರೆ ಕುವೆಂಪು ಅವರದು ಮಾಡಿದ್ದಾರೆ ನಾರಾಯಣ ಗುರು ಮಾಡಿದ್ದಾರೆ ಭಗತ್ ಸಿಂಗ್ ಮಾಡಿದ್ದಾರೆ ಅವರೆಲ್ಲ ಹಿಂದೂಗಳಲ್ವಾ ಕುವೆಂಪು ಹಿಂದೂ ಅಲ್ವಾ ಹಿಂದೂಗಳಿಗೆ ಅವಮಾನ ಆಗೋಯ್ತು ಅಗರ ಅವರೆಲ್ಲ ಬರ್ದಿರೋದಿಲ್ಲ ಹಿಂದೂಗಳ ವಿರುದ್ಧ ಬರ್ದಿದಾರ ಅಲ್ಲ ಈಗ ರಾಜ್ಯೋತ್ಸವ ಮೆರವಣಿಗೆ ಪಠ್ಯನ ಬಿಟ್ಬಿಟ್ಟಿದ್ದಾರೆ ಸರ್ ರಾಜ್ಯೋತ್ಸವದ ಮೆರವಣಿಗೆ ಅನ್ನೋದು ಒಂದು ಪಠ್ಯ ಇತ್ತು ಅದನ್ನು ಬಿಟ್ಟಿದ್ದಾರೆ ಅದನ್ನು ಬಿಟ್ಟು ಬೇರೆ ಸೇರಿಸಿದ್ದಾರೆ ಅದರಿಂದ ಅವರು ಯಾರನ್ನ ಹಿಂದೂಗಳು ಅಂತಾರೋ ಯಾರು ಹಿಂದೂಗಳಲ್ಲ ಅಂತಾರೋ ನನಗಂತೂ ಗೊತ್ತಿಲ್ಲ ನಾನು ಹಿಂದೂ ಅಲ್ವಾ ಧ್ರುವನಾರಾಯಣ ಹಿಂದೂ ಅಲ್ವಾ ಜನರಲ್ ಹಿಂದೂಸ್ ನೀವೆಲ್ಲ ಹಿಂದೂಗಳಲ್ವಾ ಅವ್ರು ಹೇಳಿದವರೇ ಹಿಂದೂಗಳ ವಿಸರ್ಜನೆ ಮಾಡಿದ್ದಾರೆ ಅಂದ್ರೆ ವಿರೋಧಾರಕ್ಕೆ ವಿಸರ್ಜನೆ ಮಾಡಿದ್ದಾರೆ ನಾಗೇಶ್ ಏನ್ ಹೇಳ್ತಾರೆ ಮುಗ್ದೋಯ್ತು ಅವ್ರ ಕೆಲಸ ಅದಕ್ಕೆ ಮಾಡಿದ್ವಿ ಈಗ ಅವ್ರು ಪರಿಷ್ಕರಣ ಮಾಡಿರೋದ್ರಲ್ಲೇ ತಪ್ಪು ಇದೆಲ್ಲ ಮಾಡಿರೋದು ಈ ಕುವೆಂಪು ಅವರಿಗೆ ಅಂಬೇಡ್ಕರ್ ಅವರಿಗೆ ನಾರಾಯಣ ಗುರುವಿಗೆ ಭಗತ್ ಸಿಂಗ್ಗೆ ಇವರಿಗೆಲ್ಲ ಅವರು ಕೃತಿ ಚೌರ್ಯ ಮಾಡಿದ್ದಾರೆ ಗೊತ್ತಾಯ್ತಾ ಅವ್ರಿಗೆ ಅವಮಾನ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಪರಿಷ್ಕರಣ ಏನು ಮಾಡಿದಾರಲ್ಲ ಯಾವನು ರೋಹಿತ್ ಚಕ್ರ ತೀರ್ಥ ಅದನ್ನು ಪೂರ್ಣ ರಿಜೆಕ್ಟ್ ಮಾಡಿ ಹಿಂದೆ ಮಾಡಿದ್ರಲ್ಲ ಬರಗೂರು ರಾಮಚಂದ್ರಪ್ಪ ಮಾಡಿದ್ರಲ್ಲ ಆ ಪರಿಷ್ಕರಣೆನೇ ಮಾಡಿ ಅಂತ ಆಯ್ತಪ್ಪ ಎಷ್ಟು ದಿನದಿಂದ ಹೇಳ್ತಾ ಇದ್ದೀವಿ ನಾವು ಆಲೆ 15 ದಿನಗಳಿಂದ ಹೇಳ್ತಾ ಇದ್ದೀವಲ್ಲ ಪಾಪ ಅವ್ನು ಲಾಯ್ರೇನ್ರಿ ಅವರು ಮೋದಿ ಲಾಯ್ರ ಎಕನಾಮಿಸ್ಟ್ ಮತ್ತೆ ಇವ ಯಡಿಯೂರಪ್ಪ ಎಕನಾಮಿಸ್ಟ್ ಬೊಮ್ಮಾಯಿ ಎಕನಾಮಿಸ್ಟ್ ಐ ಆಮ್ ನಾಟ್ ಎನ್ ಎಕನಾಮಿಸ್ಟ್ ಅಡ್ಮಿಟೆಡ್ಲಿ ಐ ಆಮ್ ನಾಟ್ ಎನ್ ಎಕನಾಮಿಸ್ಟ್ ಐ ಆಮ್ ಅಡ್ವೊಕೇಟ್ ಲಾ ಗ್ರಾಜ್ಯುಯೇಟ್ ನಾನು ಮೈಸೂರು ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿದೆ ನಿಜ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ ಗೊತ್ತಾಯ್ತಾ ಇವ್ರು ಈಗ ಇವು ಆರ್ಥಿಕತೆ ಇವ್ರಿಗೆ ಗೊತ್ತಾ ಪಾಪ ಇವನು ಎಕನಾಮಿಸ್ಟ ಪ್ರತಾಪ್ ಸಿಂಹ ಮತ್ತು ಇವ್ನಿಗೆ ಹೆಂಗೆ ಗೊತ್ತಾಗುತ್ತೆ ನಾನು ಹೇಳಿದ ಸರಿನೋ ಇಲ್ಲೋ ಅಂತ ಎಕನಾಮಿಸ್ಟ್ ಆದ್ರೆ ತಾನೇ ಗೊತ್ತಾಗೋದು ವಿನ್ ಈಸ್ ನಾಟ್ ಇನ್ ಎಕನಾಮಿಸ್ಟ್ ಓಕೆ ನೀ ಸೇ ಮೈ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ನಾನು ಬರಲ್ಲ ಲಕ್ಷ್ಮಣ್ ಕಳಿಸ್ತೀನಿ ಅವ್ರ ಹತ್ರ ಬಂದು ಕೂತ್ಕೊಂಡು ವಾದ ಮಾಡಲಿ ಒಂದೇ ವೇದಿಕೆಯಲ್ಲಿ ಬಂದು ಚರ್ಚೆ ಮಾಡಿ ಬರಲಿ ಒಂದೇ ವೇದಿಕೆಗೆ ಬರಲಿ ಲಕ್ಷ್ಮಣ್ ಬರ್ತಾರೆ ನಾನು ಬೇಡ ಪ್ರತಾಪ್ ಸಿಂಹ ಬರಲಿ ಏನು ಮಾಡಿದರು ಮೈಸೂರಿಗೆ ನಾನೇನು ಮಾಡಿದ್ದೆ ಮೈಸೂರಿಗೆ ನಾನು ಯಾಸ್ ಫೈನಾನ್ಸ್ ಮಿನಿಸ್ಟರ್ ನಾನೇನು ಮಾಡಿದೆ ನನ್ನ ಬಜೆಟ್ಗಳು 13 ಬಜೆಟ್ಗಳನ್ನು ಕೂತ್ಕ ಚರ್ಚೆ ಮಾಡಲಿ ಏರ್ಪೋರ್ಟ್ ಮತ್ತೆ ದಶಪಥ ರಸ್ತೆ ಅವರೇ ಅಂತ ತಂದಿರೋದು ಏನು ಏರ್ಪೋರ್ಟ್ ಮೊದಲೇ ಇತ್ತು ಅವರೇ ಎಲ್ಲ ಸುಳ್ಳು ಯಾವ ಏರ್ಪೋರ್ಟ್ ತಂದ್ರಪ್ಪ ಅವರು ಮೈಸೂರು ಏರ್ಪೋರ್ಟ್ ದಶಪಥ ರಸ್ತೆ ನಿನಗೆ ಗೊತ್ತಾ ನಿನಗೆ ಗೊತ್ತೇನೆ ಅದು ಯಾವಾಗ ಆಯ್ತು ಅಂತ ಅವ್ರು ಹೇಳಿದ್ರು ಬಿಡು ನಿಂಗೆ ಗೊತ್ತಾ ಓಲಿ ಯಾವನ ಗೊತ್ತಿಲ್ಲ ಮಾಡಿಲ್ಲ ನಿಮ್ಗೆ ಅದ್ರಿಂದ ಗೊತ್ತಾಗದೀಗ ಸಿ ಮಾದೇವಪ್ಪ ನಾನು ಚೀಫ್ ಮಿನಿಸ್ಟರ್ ಇರುವಾಗ ಮಾದೇವಪ್ಪ ಪಿ ಡಬ್ಲ್ಯೂ ಮಿನಿಸ್ಟರ್ ಇರುವಾಗ ಆಸ್ಕರ್ ಫರ್ನಾಂಡಿಸ್ ಕೇಂದ್ರದಲ್ಲಿ ಮಂತ್ರಿ ಆಗಿರುವಾಗ ಅದು ಅಪ್ಗ್ರೇಡ್ ಆದದ್ದು ಯಾವಾಗ ಸ್ಟೇಟ್ ಹೈವೇಯಿಂದ ನ್ಯಾಷನಲ್ ಹೈವೇಗೆ ಅಪ್ಗ್ರೇಡ್ ಆದದ್ದು ಅದನ್ನ ಅಪ್ರೂವ್ ಮಾಡಿಸಿದ್ದು ಅಲ್ಲಿಂದ ಅದು ಗೊತ್ತಂತೆ ಅವ್ರಿಗೆ ಪಾಪ ಮತ್ತೆ ಇವ್ರಿಗೆ ಮೈಸೂರು ಎಂ ಪಿ ಇವ್ರಿಗೆ ಏನು ಕೋಸ್ಟ ಬೆಂಗಳೂರಿಂದ ಮಂಡ್ಯ ಇದ್ರವರೆಗೆ ಶ್ರೀರಂಗಪಟ್ಟಣದವರೆಗೆ ಇವ್ರಿಗೆ ಎಂ ಪಿನಾ
ಏನು ಸುಳ್ಳು ಹೇಳ್ತಾರೆ ಅಂತ ನೀವು ಬರ್ಕ ಕೂತಿದ್ದೀರಿ. ಅದು ಆಯ್ತಪ್ಪ ಗೊತ್ತಿಲ್ಲ ಮಾಡಿದ್ರೆ ಏರ್ಪೋರ್ಟ್ ಯಾವಾಗ ಆಗಿತ್ತು ಮೈಸೂರಿನಲ್ಲಿ? ಬರೀ ಸುಳ್ಳೆ, ಎಲ್ಲ ಸುಳ್ಳೆ. ಈಗ ಆಯ್ತಪ್ಪ ಮೈಸೂರು ನಗರಕ್ಕೆ ವರ್ದಿ ಮೆನ್ಷನ್ ಯಾವ್ದು ಮಾಡಿದ್ದಾರೆ ಕೆಲಸ ಹೇಳಿ ನೋಡಿ. ಜಯದೇವ ತಂದವ್ರು ಯಾರು? ಡಿಸ್ಟಿಕ್ ಹಾಸ್ಪಿಟಲ್ ಮಾಡಿದವ್ರು ಯಾರು? ಟ್ರಾಮಾ ಸೆಂಟರ್ ತಂದವ್ರು ಯಾರು? ಕಾಲೇಜ್ ತಂದವ್ರು ಯಾರು? ಅಲ್ಲಿ ಬಿಲ್ಡಿಂಗ್ ಕಟ್ಟಿದವ್ರು ಯಾರು? ಹಾಸ್ಟೆಲ್ ಮಾಡಿದವ್ರು ಯಾರು? ಇದು ಡಿ ಸಿ ಕಚೇರಿ ಕಟ್ಟಿದವ್ರು ಯಾರು? ಕಮಿಷನರ್ ಕಚೇರಿ ಕಟ್ಟಿದವ್ರು ಯಾರು? ಇವನಾ ಅಂಬೇಡ್ಕರ್ ಭವನ ಮಾಡಿದವ್ರು ಯಾರು? ಇವನಾ?